ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಬಂಧುಗಳೇ, ವಿಶೇಷವಾದಂಥ ಸ್ಟೋರಿಯೊಂದನ್ನು ನಾನು ಇವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಈ ಸ್ಟೋರಿ ಅದೆಷ್ಟೋ ಜನರಿಗೆ ಸ್ಫೂರ್ತಿ ತುಂಬುತ್ತೆ ಅನ್ನೋದು ನನ್ನ ನಂಬಿಕೆ. ರೈಲೊಂದರ ಸಂಭಾವ್ಯ ಅಪಘಾತವನ್ನು ಅಥವಾ ರೈಲು ಪಲ್ಟಿ ಹೊಡೆಯೋದನ್ನು ಮಹಿಳೆಯೊಬ್ಬರು ತಪ್ಪಿಸಿದ್ದಾರೆ. ಹೇಗಪ್ಪ ಅಂದರೆ, ಕೆಂಪು ವಸ್ತ್ರವನ್ನು ಅಡ್ಡ ಹಿಡಿದು ರೈಲು ನಿಲ್ಲುವಂತೆ ಮಾಡಿದ್ದಾರೆ. ಈ ಮೂಲಕ ಸ್ವಲ್ಪ ಮುಂದೆ ಹೋಗಿ ರೈಲು ಪಲ್ಟಿ ಹೊಡೆಯೋದನ್ನು ಆ ಮಹಿಳೆ ತಪ್ಪಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಸದ್ಯ ಆ ಮಹಿಳೆಯ ಧೈರ್ಯಕ್ಕೆ ಎಲ್ಲರೂ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾದರೆ ಏನಾಯ್ತಲ್ಲಿ ಇನ್ಸಿಡೆಂಟ್ ಅನ್ನೋದನ್ನು ಹೇಳ್ತೀನಿ ಕೇಳಿ. ಬಂಧುಗಳೇ, ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ನಾವು ಬಾಲ್ಯದಲ್ಲಿ ಪುಸ್ತಕದಲ್ಲಿ ಓದಿದ್ವಿ, ರೈಲಿನಾದರೂ ಅಪಾಯದಲ್ಲಿದೆ ಎನ್ನುವ ಸಂದರ್ಭದಲ್ಲಿ ನಾವು ಕೆಂಪು ವಸ್ತ್ರವನ್ನು ಹಿಡಿದು ಲೋಕೋ ಪೈಲಟ್ಗೆ ಸೂಚನೆಯನ್ನು ಕೊಡಬೇಕು, ಆಗ ನಿಧಾನಕ್ಕೆ ಟ್ರೈನನ್ನು ನಿಲ್ಲಿಸುವಂಥ ಕೆಲಸವನ್ನು ಮಾಡ್ತಾರೆ ಅಂತ ಹೇಳಿ. ಯಾಕಂದರೆ ತಕ್ಷಣಕ್ಕೆ ಟ್ರೈನನ್ನು ನಿಲ್ಲಿಸೋದಕ್ಕೆ ಅದು ಬಸ್ಸೋ ಕಾರೋ ಬೈಕ್ ಅಂತೂ ಅಲ್ಲವೇ ಅಲ್ಲ, ತಕ್ಷಣಕ್ಕೆ ನಿಲ್ಲಿಸೋದಕ್ಕೆ ಸಾಧ್ಯವೂ ಆಗೋದಿಲ್ಲ. ಯಾಕಂದರೆ ಟ್ರೈನ್ನ ಸ್ಪೀಡ್ ಎಲ್ರಿಗೂ ಕೂಡ ಗೊತ್ತಿರುತ್ತೆ, ಹಾಗೆ ಟ್ರೈನ್ನ ಆ ಗಾತ್ರವೂ ಕೂಡ ಎಲ್ರಿಗೂ ಗೊತ್ತಿರುವಂಥ ವಿಚಾರವೇ. ಇಲ್ಲಿ ಏನಾಗಿದೆ ಅಂದರೆ, ಈ ಮಂಗಳೂರು ಹೊರವಲಯದ ಪಚ್ಚನಾಡಿಯಲ್ಲಿ ಈ ಮಂಗಳೂರು ಮುಂಬೈ ಮತ್ಸ್ಯಗಂಧ ಎಕ್ಸ್ಪ್ರೆಸ್ ಟ್ರೈನ್ ಬರೋಕ್ಕೂ ಕೆಲವೇ ಕೆಲವು ಹೊತ್ತಿನ ಮುಂಚೆ ಆ ರೈಲಿನ ಹಳಿಯ ಮೇಲೆ ಮರದ ದಿಮ್ಮಿಯೊಂದು ಬಿದ್ದಿದೆ. ಆ ರೈಲು ಹಳಿ ಪಕ್ಕದಲ್ಲೇ ಈ ಚಂದ್ರಾವತಿ ಎನ್ನುವಂಥ ಮಹಿಳೆಯ ಮನೆ ಇದೆ. ಅವರು ಊಟ ಮಾಡಿ ಇನ್ನೇನು ಸ್ವಲ್ಪ ಹೊತ್ತಿಗೆ ರೆಸ್ಟ್ ತಗೊಳ್ಬೇಕು ಅಂತ ಹೋಗ್ತಾ ಇದ್ರು. ಆ ಸಂದರ್ಭದಲ್ಲಿ ಅವರಿಗೆ ಜೋರಾಗಿ ಒಂದು ಸೌಂಡ್ ಕೇಳಿದೆ, ಅದೇನಪ್ಪ ಅಂದರೆ ಮರದ ದಿಮ್ಮಿ ಬಿದ್ದಂಥ ಸೌಂಡ್. ಅವ್ರು ಸ್ವಲ್ಪ ಕೆಳಗಡೆ ಬಂದು ನೋಡಿದ್ದಾರೆ, ರೈಲ್ವೆ ಹಳಿ ಮೇಲೆ ಮರದ ದಿಮ್ಮಿ ಬಿದ್ದಿತ್ತು. ಇನ್ನೇನು ಸ್ವಲ್ಪ ಹೊತ್ತಿಗೆ ಟ್ರೈನ್ ಬರುವಂಥ ಸಮಯ ಆಗಿತ್ತು, ಅವ್ರಿಗೆ ಗೊತ್ತಿತ್ತು 2:20 ಸುಮಾರಿಗೆ ಈ ಮಂಗಳೂರು ಮುಂಬೈ ಮತ್ಸ್ಯಗಂಧ ಎಕ್ಸ್ಪ್ರೆಸ್ ಬರುತ್ತೆ ಅಂಥೇಳಿ. ಹೀಗಾಗಿ ಆ ಮಹಿಳೆಗೆ ಆತಂಕ ಆಗೋದಕ್ಕೆ ಶುರುವಾಗಿದೆ. ತಕ್ಷಣಕ್ಕೇನಾದರೂ ಟ್ರೈನ್ ಬಂತು ಅಂತಾದರೆ ಆ ಮರದ ದಿಮ್ಮಿ ಇದೆಯಲ್ಲ, ಅದಕ್ಕೆ ಟ್ರೈನ್ ಡಿಕ್ಕಿ ಹೊಡೆಯುವಂಥ ಸಾಧ್ಯತೆ ಇದೆ, ಟ್ರೈನ್ ಪಲ್ಟಿ ಆಗುವಂಥ ಎಲ್ಲ ಸಾಧ್ಯತೆಯೂ ಕೂಡ ಇದೆ. ಅದರ 100 ಜನ ಪ್ರಯಾಣ ಮಾಡ್ತಿರ್ತಾರೆ, ಏನು ಮಾಡಬೇಕು ಅನ್ನೋದು ಮಹಿಳೆಗೆ ತೋಚಲಿಲ್ಲ. ಸ್ವಲ್ಪ ಹೊತ್ತು ಅವರು ಆತಂಕಕ್ಕೀಡಾಗಿದ್ದಾರೆ, ಅಕ್ಕಪಕ್ಕದ ಮನೆಯವ್ರನ್ನ ಕರೆಯೋಕ್ಕೆ ಟ್ರೈ ಮಾಡಿದ್ದಾರೆ, ಬಟ್ ಅಷ್ಟೊತ್ತಿಗೆ ಎಲ್ಲರೂ ಕೆಲಸಕ್ಕೆ ಹೋಗಿದ್ರು, ಯಾರೂ ಕೂಡ ಮನೇಲಿ ಇರಲಿಲ್ಲ. ಹೀಗಾಗಿ ಆ ಮಹಿಳೆ ಯೋಚನೆ ಮಾಡ್ತಾರೆ ನೋಡಿ, ಅವರ ಸಮಯ ಪ್ರಜ್ಞೆಗೆ ನಾವಿಲ್ಲಿ ಶಹಬಾಸ್ ಅಂತ ಹೇಳಲೇಬೇಕು. ಮನೆಯಲ್ಲಿ ಒಂದು ಕೆಂಪು ವಸ್ತ್ರ ಇರುತ್ತೆ, ಅವ್ರಿಗೆ ಗೊತ್ತಿರುತ್ತೆ ಟ್ರೈನ್ನ ಈ ಕೆಂಪು ವಸ್ತ್ರ ಹಿಡಿದು ನಾವು ನಿಲ್ಲಿಸಬೇಕು ಅಥವಾ ಲೋಕ ಪೈಲಟ್ಗೆ ಸೂಚನೆಯನ್ನು ಕೊಡಬೇಕು ಅಂತ ಹೇಳಿ. ತಕ್ಷಣವೇ ಆ ಕೆಂಪು ವಸ್ತ್ರವನ್ನು ತೆಗೆದುಕೊಂಡು ಹಳಿ ಹತ್ರ ಬರ್ತಾರೆ. ಆ ಕೆಂಪು ವಸ್ತ್ರವನ್ನು ಟ್ರೈನ್ ಬರೋ ಸಂದರ್ಭಕ್ಕೆ ಜೋರಾಗಿ ಬೀಸೋದಕ್ಕೆ ಶುರು ಮಾಡಿಕೊಳ್ತಾರೆ. ಲೋಕೋ ಪೈಲಟ್ಗೆ ತುಂಬ ದೂರದಲ್ಲಿ ಆ ವಸ್ತ್ರ ಕಂಡಿದೆ, ಹೀಗಾಗಿ ನಿಧಾನಕ್ಕೆ ಟ್ರೈನನ್ನು ನಿಲ್ಲಿಸುವಂಥ ಪ್ರಯತ್ನವನ್ನು ಪಟ್ಟಿದ್ದಾರೆ. ದಿಮ್ಮಿಯಿಂದ ಸ್ವಲ್ಪ ಹಿಂದೆನೆ ಆ ಟ್ರೈನ್ ನಿಂತಿದೆ. ಲೋಕೋ ಪೈಲಟ್ ಬಂದು ಆ ಮಹಿಳೆಗೆ ಶ್ಲಾಘನೆಯನ್ನು ವ್ಯಕ್ತಪಡಿಸಿದ್ದಾರೆ. ಒಂದು 1/2 ಗಂಟೆಗಳ ಕಾಲ ಮರದ ದಿಮ್ಮಿಯನ್ನು ತೆರವುಗೊಳಿಸೋದಕ್ಕೆ ಟೈಮ್ ಹಿಡಿಯಿತು. ಸುತ್ತಮುತ್ತ ಒಂದಷ್ಟು ಜನರನ್ನು ಆ ನಂತರ ಕರ್ಕೊಂಡು ಬಂದರು, ಆ ಮರದ ದಿಮ್ಮಿಯನ್ನು ತೆರವುಗೊಳಿಸಲಾಯಿತು. ಅಂತಿಮವಾಗಿ ಟ್ರೈನ್ ಅಲ್ಲಿಂದ ಪಾಸ್ ಆಯಿತು, 100 ಜನ ಅದರಲ್ಲಿ ಪ್ರಯಾಣವನ್ನು ಕೂಡ ಮಾಡ್ತಾ ಇದ್ರು. ಸ್ವಲ್ಪ ಎಡವಟ್ಟು ಆಗಿದ್ರೂ ಕೂಡ ಅಪಘಾತ ಸಂಭವಿಸುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇತ್ತು. ಆದರೆ ಸಂಭಾವ್ಯ ಅಪಘಾತವನ್ನು ಅಥವಾ ದೊಡ್ಡದೊಂದು ಅವಘಡವನ್ನು ಈ ಮಹಿಳೆ ತಡೆಯುವಂಥ ಕೆಲಸವನ್ನು ಮಾಡಿದ್ದಾರೆ. ಇನ್ನು ಈ ಮಹಿಳೆ ಯಾಕೆ ಅಷ್ಟು ತಕ್ಷಣ ಯೋಚನೆ ಮಾಡಿದ್ರು ಅಥವಾ ಮಹಿಳೆಗೆ ಅಷ್ಟೊಂದು ಜನರ ಬಗ್ಗೆ ಅವರಿಗೆ ಏನಾದರೂ ಎಡವಟ್ಟು ಆಗಿಬಿಟ್ರೆ ಎನ್ನುವಂಥ ಮನಸ್ಥಿತಿ ಬಂತು ಅಂತಂದರೆ, ಅದೇ ರೈಲ್ವೆ ಹಳಿಯಲ್ಲಿ ಅವರ ಗಂಡನನ್ನು ಅವರು ಕಳ್ಕೊಂಡಿದ್ರು. ಅವ್ರ ಗಂಡ ಆ ರೈಲ್ವೆ ಹಳಿಯನ್ನು ಪಾಸ್ ಆಗುವಂಥ ಸಂದರ್ಭದಲ್ಲಿ ಟ್ರೈನ್ ಬಂದು ಅವರ ಗಂಡನಿಗೆ ಡಿಕ್ಕಿ ಹೊಡೆದಿತ್ತು. ಅದಾದ ಬಳಿಕ ಅವರು ರೈಲ್ವೆ ಹಳಿಯ ಬಗ್ಗೆ ಬಹಳ ಯೋಚನೆ ಮಾಡ್ತಾ ಇದ್ರಂತೆ. ಅಂದರೆ ರೈಲ್ವೆ ಹಳಿಯಲ್ಲಿ ಯಾರಾದರೂ ಪಾಸ್ ಆಗೋ ಸಂದರ್ಭದಲ್ಲಿ ಅವ್ರಿಗೆ ಆತಂಕ ಆಗೋದು, ಅಥವಾ ಟ್ರೈನ್ ಹೋಗೋ ಸಂದರ್ಭದಲ್ಲಿ ಏನಾದರೂ ಅಪಘಾತ ಆದರೆ, ಏನಾದರೂ ಎಡವಟ್ಟ ಆದರೆ ಅಂತೇಳಿ ಅವ್ರಿಗೆ ಸದಾ ಕಾಲ ಒಂದು ಆತಂಕ ಕಾಡ್ತಾನೆ ಇತ್ತಂತೆ. ಈ ಕಾರಣಕ್ಕಾಗಿ ಇಂತಹ ವಿಚಾರದಲ್ಲಿ ಅವರು ತುಂಬ ಮುನ್ನೆಚ್ಚರಿಕೆಯನ್ನು ವಹಿಸ್ತಾ ಇದ್ರು. ಅವತ್ತೂ ಕೂಡ ಅಷ್ಟೇ, ಮರದ ದಿಮ್ಮಿ ಬಿದ್ದಂತಹ ವಿಚಾರವನ್ನು ಅವರು ಈ ರೀತಿಯಾಗಿ ಬಟ್ಟೆ ಹಿಡಿಯುವ ಮೂಲಕ ಲೋಕೋ ಪೈಲಟ್ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡಿದ್ದಾರೆ. ಸದ್ಯ ಮಂಗಳೂರು ಭಾಗದಲ್ಲಿ ಈ ಮಹಿಳೆಯ ಕೆಲಸಕ್ಕೆ ಅಪಾರವಾದಂಥ ಶ್ಲಾಘನೆ, ಮೆಚ್ಚುಗೆ ಎಲ್ಲವೂ ಕೂಡ ವ್ಯಕ್ತವಾಗ್ತಾ ಇದೆ. 71 ವೃದ್ಧೆ ಅವರು. ಸಾಧಾರಣವಾಗಿ ನಾವೆಲ್ಲರೂ ಏನು ಯೋಚನೆ ಮಾಡ್ತೀವಿ ಅಂದರೆ, ಹಂಗೇನಾದರೂ ಆದಾಗ ನಮಗೆ ಯಾಕೆ ಬಿಡು, ಏನೋ ಆಗುತ್ತೆ ಬಿಡು, ಏನೋ ಮಾಡ್ತಾರೆ ಬಿಡು ಅಂತ ಯೋಚನೆ ಮಾಡೋದೇ ಜಾಸ್ತಿ. ನಾವು ಕೇವಲ ಈ ಟ್ರೈನ್ ವಿಚಾರದಂತಲ್ಲ, ಬೇರೆ ವಿಚಾರದಲ್ಲೂ ಕೂಡ ಅಷ್ಟೇ ನಾವು ಹಾಗೆ ಅಂದ್ಕೋತೀವಿ, ನಮಗೆ ಯಾಕೆ ಯಾರಿಗೋ ಏನೋ ಆಗುತ್ತೆ ಬಿಡು ಅಂತ ಯೋಚನೆ ಮಾಡ್ತೀವಿ. ಆದರೆ ಆ ಮಹಿಳೆ ಹಾಗೆ ಮಾಡಲಿಲ್ಲ. 71 ವಯಸ್ಸಾಗಿದ್ದರೂ ಕೂಡ ತಕ್ಷಣಕ್ಕೆ ಯೋಚನೆ ಮಾಡಿದ್ದಾರೆ ನೋಡಿ. ಇದೇ ರೀತಿಯಾಗಿ ಕೆಂಪು ಬಟ್ಟೆನೇ ಟ್ರೈನಿಗೆ ಹಿಡಿಬೇಕು, ಇದೇ ರೀತಿಯಾಗಿ ಲೋಕೋ ಪೈಲಟ್ಗೆ ಸೂಚನೆಯನ್ನು ಕೊಡಬೇಕು ಅಂಥೇಳಿ ಆ ಸಮಯ ಪ್ರಜ್ಞೆ, ಆ ಧೈರ್ಯ ಎಲ್ಲಕ್ಕೂ ಮೆಚ್ಚುಗೆ ವ್ಯಕ್ತಪಡಿಸಬೇಕು. ತುಂಬ ಜನ ಮಹಿಳೆಯರು ಹೇಗಾಗುತ್ತೆ, ತಕ್ಷಣಕ್ಕೆ ಆ ರೀತಿಯಾದಂಥ ಧೈರ್ಯ ಬರೋದಿಲ್ಲ. ಯಾಕಂದರೆ ಟ್ರೈನ್ ಪಾಸ್ ಆಗೋ ಸಂದರ್ಭದಲ್ಲಿ ತುಂಬ ಜನ ಹತ್ತಿರ ನಿಂತ್ಕೊಳ್ಳೋಕ್ಕೂ ಕೂಡ ಯೋಚನೆ ಮಾಡ್ತಾರೆ. ಅಂಥದ್ರಲ್ಲಿ ಆ ಟ್ರೈನ್ ಪಾಸ್ ಆಗೋ ಕೆಲವೇ ಕೆಲವು ದೂರಗಳ ಅಂತರದಲ್ಲಿ ನಿಂತ್ಕೊಂಡು ಅವರ ಕೆಂಪು ಬಟ್ಟೆಯನ್ನು ಅಡ್ಡ ಹಾಕುವಂಥ ಕೆಲಸವನ್ನು ಕೂಡ ಮಾಡಿದರು. ಜೊತೆಗೆ ಲೋಕೋ ಪೈಲಟ್ಗೂ ಕೂಡ ನಾವು ಈ ಸಂದರ್ಭದಲ್ಲಿ ಮೆಚ್ಚುಗೆ ವ್ಯಕ್ತಪಡಿಸಬೇಕು. ತುಂಬ ಕಡೆಗಳಲ್ಲಿ ಏನಾಗುತ್ತೆ, ಈ ರೀತಿಯಾಗಿ ತಲೆಹರಟೆ ಮಾಡೋರು ತುಂಬ ಜನ ಇರ್ತಾರೆ. ಈ ರೀತಿಯಾಗಿ ಕೆಂಪು ಬಟ್ಟೆ ಹಿಡಿಯೋದು,
ಟ್ರೈನಿನೇ ನಿಲ್ಲಿಸ್ತಾರೆ ಯಾರೋ ಸಂದರ್ಭದಲ್ಲಿ, ಅವರಲ್ಲಿಂದ ಎಸ್ಕೇಪ್ ಆಗಿಬಿಡೋದು, ಇಂಥ ಘಟನೆಗಳು ತುಂಬ ಕಡೆಗಳಲ್ಲಾಗುತ್ತೆ. ಈ ಕಾರಣಕ್ಕಾಗಿ ಲೋಕೋ ಪೈಲಟ್ಗಳು ಏನು ಮಾಡ್ತಾರೆ, ಯಾರೋ ತಲೆಹರಟೆಗಳು ಇಂಥ ಕೆಲಸವನ್ನು ಮಾಡ್ತಿದ್ದಾರೆ ಅಂತೇಳಿ ಸುಮ್ಮನೆ ಹೋಗುವಂಥ ಸಾಧ್ಯತೆಯೂ ಕೂಡ ಇರುತ್ತೆ. ಆದರೆ ಲೋಕೋ ಪೈಲಟ್ಗೆ ಅನಿಸ್ತು ಮಹಿಳೆ ಅಥವಾ ವೃದ್ಧರು ಅನ್ನೋ ಕಾರಣಕ್ಕಾಗಿ ಅವರು ಯೋಚನೆ ಮಾಡಿದ್ರು, ಇವರು ಸುಖಾ ಸುಮ್ಮನೆ ತಲೆಹರಟೆ ಅಂತೂ ಮಾಡಿರೋದಿಲ್ಲ, ಸೀರಿಯಸ್ ಆಗಿ ಏನೋ ಆಗಿದೆ ಎನ್ನುವ ಕಾರಣಕ್ಕಾಗಿ ಲೋಕೋ ಪೈಲಟ್ ಕೂಡ ಆ ಟ್ರೈನನ್ನು ನಿಲ್ಲಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಒಟ್ಟಾರಾಗಿ ಆ ಮಹಿಳೆಯ ಕಾರ್ಯಕ್ಕೆ ನಾವೆಲ್ಲರೂ ಕೂಡ ಇವತ್ತು ಶಹಬಾಷ್ಗಿರಿಯನ್ನು ಕೊಡಲೇಬೇಕು. ಇದು ಎಷ್ಟೋ ಜನರಿಗೆ ಸ್ಫೂರ್ತಿ ತುಂಬುತ್ತೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಜೊತೆಗೆ ಈ ಮಹಿಳೆಯಿಂದ ನಾವು ಕಲಿಯೋದು ಕೂಡ ಸಾಕಷ್ಟಿದೆ. ನಾವು ತುಂಬ ಜನ ನಾನು ಆಗಲೇ ಹೇಳಿದಾಗ ಯೋಚನೆ ಮಾಡ್ತೀವಲ್ಲ, ಬೇರೆಯವ್ರ ಸುದ್ದಿ ನಮಗೆ ಯಾಕೆ ಅಥವಾ ಬೇರೆಯವ್ರು ಏನೋ ಸಂಕಷ್ಟದಲ್ಲಿದ್ದಾಗ ನಾವ್ಯಾಕೆ ಯೋಚನೆ ಮಾಡಬೇಕು ಅಂತೇಳಿ ಇಲ್ಲ. ನಾವು ಯಾರಿಗೋ ಯಾವುದೋ ಸಂದರ್ಭದಲ್ಲಿ ನೆರವಾಗಿದ್ದರೆ ನಮಗೆ ಯಾವುದೋ ರೀತಿಯಲ್ಲಿ ಯಾರಿಂದಲೋ ಸಹಾಯ ಸಿಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಇವತ್ತು ಮಹಿಳೆ ಮಾಡಿರುವಂಥ ಕೆಲಸವೂ ಕೂಡ ಅದೇ. ಒಂದು ವೇಳೆ ಘಟನೆಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಇನ್ನೇನಾದರೂ ಹೆಚ್ಚಿನ ಮಾಹಿತಿ ಇದ್ದರೆ, ಅದರ ಆ ಭಾಗದವರಿಗೆ ಹೆಚ್ಚಿನ ಡೀಟೇಲ್ಸ್ ಏನಾದರೂ ಇದ್ದರೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಒಟ್ಟಾರೆಯಾಗಿ ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯ. ಧನ್ಯವಾದಗಳು ಸ್ಟೋರಿಯನ್ನು ಇಲ್ಲಿವರೆಗೆ ನೋಡಿದ್ದಕ್ಕಾಗಿ.